ಎಸ್ ಎಲ್ಲಿ ಬಿಜೆಪಿಯವರ ಒಂದು ಪಿಸು ಬಿಸು ಗುಸುಗುಸು ಈಗ ಮತ್ತೊಮ್ಮೆ ಚರ್ಚೆಗಳಿಗೆ ವಿವಾದಕ್ಕೆ ಈಡು ಮಾಡ್ತಾ ಇರುವಂಥದ್ದು. ಎಸ್ ಎಲ್ಲಿ ವಿವೇಕಾನಂದರ ಪುಣ್ಯಸ್ಮರಣೆಯ ದಿನವೇ ಬಿಜೆಪಿಗರಿಂದ ಈಗ ಅವಮಾನ ಮಾಡುವಂತಹ ಘಟನೆ ನಡೆದಿದೆ. ಎಸ್, ವಿವೇಕಾನಂದರ ಭಾವಚಿತ್ರ ಇಲ್ಲಿ ಯಾಕಿದೆ ಅಂತ ಹೇಳಿ ಪ್ರಶ್ನೆ ಮಾಡಿ ಈಗ ರಾಧಾಮೋಹನ್ ಅವರು ಇಲ್ಲದಂತಹ ಒಂದು ಟೀಕೆಗಳಿಗೆ ಈಗ ಈಡು ಮಾಡಿಕೊಡ್ತಾ ಇದ್ದಾರಾ ಅನ್ನುವಂಥದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ವಿವೇಕಾನಂದರ ಭಾವಚಿತ್ರ ಯಾಕಿದೆ ಅಂತ ಹೇಳಿ ಪ್ರಶ್ನೆ ಮಾಡಿ ಈಗ ರಾಧಾಮೋಹನ್, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಬೆಂಗಳೂರಿನ ಕಾರ್ಯಕಾರಿಣಿ ಸಭೆಯಲ್ಲಿ ಬಿಜೆಪಿ ನಾಯಕರಿಂದ ಎಡವಟ್ಟು, ಈ ಒಂದು ಎಡವಟ್ಟಿಗೆ ಇವರೇ ಕಾರಣೀಕರ್ತರಾಗಿರುವಂಥದ್ದು. ಇಲ್ಲಿ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಧಾಮೋಹನ್ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ. ಇಡೀ ಹಿಂದೂ ಸಮಾಜವನ್ನೇ ಅವಮಾನಿಸಿದಂತಹ ಬಿಜೆಪಿ ನಾಯಕರು ತೋರಿಕೆಗೆ ಅಷ್ಟೇನಾ, ಹಾಗಾದ್ರೆ ವಿವೇಕಾನಂದರು ಎಂದು ಅಂತ ಹೇಳಿ ಎಲ್ಲೆಡೆ ಈಗ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ಹಿಂದೂ ಸಮಾಜ ಅಂತ ಹೇಳಿ ಸಾಕಷ್ಟು ಒಂದು ರೀತಿಯಲ್ಲಿ ಬಿಜೆಪಿಗರಿಗೆ ಒಂದು ರೀತಿಯಲ್ಲಿ ಇದು ಅಸ್ತ್ರ, ಏನು ಹಿಂದುತ್ವ ಅನ್ನುವಂಥದ್ದು, ಜಯ ಬಜರಂಗ ಬಲಿ ಶ್ರೀರಾಮ್ ಅಂತ ಹೇಳಿ ಈಗ ಹಿಂದುತ್ವ ಅನ್ನುವಂಥದ್ದು ಒಂದು ಅಸ್ತ್ರವನ್ನಾಗಿ ಮಾಡ್ತಾರೆ. ಹಾಗಾದ್ರೆ ಈ ಹಿಂದೂ ಸಮಾಜವನ್ನ ಕಟ್ಟಿ ಬೆಳೆಸಿದಂತಹ ಕೀರ್ತಿಯಲ್ಲಿ ಸಾಕಷ್ಟು ಮಂದಿ ಇದ್ದಾರೆ, ಅದರಲ್ಲಿ ಪ್ರಮುಖರಾಗಿ ವಿವೇಕಾನಂದರು ಸಹ ಬರ್ತಾರೆ. ಹಾಗಾದ್ರೆ ಇಂತಹ ಶ್ರೇಷ್ಠ ಮಹಾನ್ ವ್ಯಕ್ತಿಯ ಫೋಟೋನ ಇಲ್ಲಿ ಯಾಕಿಟ್ರಿ ಅಂತ ಪ್ರಶ್ನೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ರಾಧಾಮೋಹನ್ ಅವರೇ? ಅದು ಬೇರೆ, ನೀವು ಬೇರೆ ಇನ್ಯಾರು ಅಲ್ಲ, ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಂತ ಒಳ್ಳೆ ಉತ್ತಮವಾದಂತಹ ಹುದ್ದೆಯನ್ನು ಬೇರೆ ಅಲಂಕರಿಸಿದ್ದೀರಿ ಪಕ್ಷದಲ್ಲಿ, ನಿಮ್ಮ ಪಕ್ಷದಲ್ಲಿ ಬಹಿರಂಗವಾಗಿಯೇ ಈ ರೀತಿಯಾಗಿ ಅಸಮಾಧಾನವನ್ನು ಹೊರಹಾಕಿದ್ದೀರಲ್ಲ, ಇದು ಇದೆಷ್ಟರ ಮಟ್ಟಿಗೆ ನಿಮ್ಮ ಒಂದು ಸೋದರತ್ವ ಭ್ರಾತೃತ್ವ ಯಾವ ರೀತಿಯಾಗಿ ಸಾರ್ತಾ ಇದ್ದೀರಿ? ಹಾಗಾದ್ರೆ ಸೋದರತ್ವ ಭ್ರಾತೃತ್ವವನ್ನು ಸಾರದಂತಹ ಮಹಾನ್ ವ್ಯಕ್ತಿಗೆ ಬಿಜೆಪಿಗರಿಂದಲೇ ಈಗ ಅವಮಾನ ಆಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ಈಗಿರುವಂತಹ ರಾಜ್ಯ ಸರ್ಕಾರದವ್ರು ಸುಮ್ಮನೆ ಇರ್ತಾರ? ಹಾಗಾದ್ರೆ ನೋಡಿ, ಇಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರದವರು ತೋರಿಕೆಗಾಗಿ ಮಾತ್ರ ವಿವೇಕಾನಂದರನ್ನ ಎಷ್ಟೇ ಆರಾಧಿಸಿದ್ರು ಮುದ್ದಾಡಿದ್ರು ಅವರ ಆಂತರ್ಯದೊಳಗೆ ವಿವೇಕಾನಂದರ ಬಗ್ಗೆ ಎಷ್ಟು ಅಸಹನೆ ಇದೆ ಎಂಬುದಕ್ಕೆ ಇಂದಿನ ಬಿಜೆಪಿಯ ಕಾರ್ಯಕಾರಿಣಿ ಸಭೆ, ವಿಶೇಷ ಸಭೆಯಲ್ಲಿ ನಡೆದಿರುವಂತಹ ಘಟನೆ ಈಗ ಸಾಕ್ಷಿ ಆಗಿರುವಂಥದ್ದು. ನೋಡಿ, ಇಲ್ಲಿ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ವೇದಿಕೆ ಮೇಲೆ ಕಾರ್ಯಕ್ರಮದಲ್ಲಿ ವಿವೇಕಾನಂದರ ಭಾವಚಿತ್ರ ಯಾಕಿದೆ ಅಂಥೇಳಿ ಪ್ರಶ್ನೆ ಮಾಡಿದ್ರ ಮೂಲಕ ಬಹಿರಂಗವಾಗಿಯೇ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಾವು ವೇದಿಕೆ ಮೇಲೆ ಮಾತಾಡಕ್ ಬರಬೇಕಾದ್ರೆ ಈ ರೀತಿಯ ಅಂತ ಪ್ರಶ್ನೆ ಕೇಳುವಂತಹ ಅಗತ್ಯ ಇತ್ತ? ಅಲ್ಲ, ಹಾಗಾದ್ರೆ ಇನ್ನೊಂದನ್ನು ಸಹ ಪರಿಗಣಿಸಬೇಕಾಗತ್ತೆ. ಇವರಿಗೆ ಇಂದು ವಿವೇಕಾನಂದರ ಪುಣ್ಯಸ್ಮರಣೆ ದಿನ ಅಂತ ಗೊತ್ತೋ ಇಲ್ವ ಪುಣ್ಯಾತ್ಮಂಗೆ? ಅಲ್ರಿ, ಮತ್ತಿನ್ನೇನಕ್ಕೆ ನಿಮ್ಗೆ ಅಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ಅಂತ ಹೇಳಿ ನಿಮಗೆ ಬರೀ ಭಾಷಣ ಬಿಗೆ ಕಷ್ಟನ ಕರೆದಿರೋದು? ಏನ್ ಡೈಲಾಗ್ ಹೊಡಿಬೇಕು, ಜನರನ್ನ ಹೇಗೆ ಮರಳು ಮಾಡಬೇಕು, ಪಕ್ಷದ ಸಂಘಟನೆ ಮಾಡೋದು ಹೇಗೆ, ಇದುವರೆಗೂ ಏನ್ ಮಾಡಿದ್ವಿ, ಮುಂದೇನ್ ಮಾಡ್ತೀವಿ, ಇಷ್ಟನ್ನ ಹೇಳೋದಾಗಾದ್ರೆ ನಿಮಗೆ ನಿಮ್ಮ ಸ್ವಾರ್ಥಕ್ಕೆ ಏನ್ ಬೇಕು ಅಷ್ಟು ಮಾತ್ರ ನೀವು ರೆಡಿಯಾಗಿ ಬಂದಿದ್ದೀರಿ. ಹಾಗಾದ್ರೆ
ವಿವೇಕಾನಂದರ ಪುಣ್ಯ ಸ್ಮರಣೆ ಇರೋದು, ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನನ್ನನ್ನ ಆಹ್ವಾನ ಮಾಡಿದ್ದಾರೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಪರಿಜ್ಞಾನವೇ ಇಲ್ವ ಹಾಗಾದ್ರೆ ನಿಮಗೆ? ಅಲ್ಲಿ ವಿವೇಕಾನಂದರ ಫೋಟೋ ಯಾಕೆ ಇಟ್ಟಿದ್ರೆ ಅಂತ ಇಷ್ಟೊಂದ ಕಾಲ ಪಕ್ಕದಲ್ಲೆಲ್ಲ ಕೂತ್ಕೊಂಡಿದ್ರಲ್ಲ, ಅವ್ರನ್ನ ಕೇಳಬೇಕಿತ್ತು. ಅಲ್ಲ, ಈ ಕೇಳಿರೋದು ಒಳ್ಳೇದೇ ಬಿಡಿ. ನೀವೇನು, ನಿಮ್ಮ ಘನತೆ ಏನು, ನಿಮ್ಮ ಹಿಂದುತ್ವದ ಬಗ್ಗೆ ಇರುವಂತಹ ಸೋದರತ್ವ, ಒಂದು ಸಹಭಾವನೆ, ರಿಲೇಷನ್ಶಿಪ್, ಬಂಧನ ಯಾವ ರೀತಿಯಾಗಿದೆ ಅನ್ನೋದು ಇಲ್ಲಿ ಗೊತ್ತಾಯ್ತು ಒಟ್ಟಿನಲ್ಲಿ ಮೈಕ್ ಮುಂದೆ ಬಂದು ಹೇಳಿದ್ದಕ್ಕೆ. ಅಲ್ಲೇ ಎಲ್ಲರೂ ಹೇಳಿದ್ರೆ ಇದೆಲ್ಲೇ ಮುಚ್ಚೋಗಿರೋದು. ರಾಧಾಮೋಹನ್ ಅವ್ರಿಗೆ ಎಷ್ಟರ ಮಟ್ಟಿಗೆ ಈ ಒಂದು ದೇಶದ ಮೇಲೆ ಭಕ್ತಿ ಇದೆ, ನಮ್ಮ ವಿವೇಕಾನಂದರ ಬಗ್ಗೆ ಏನಾದರೂ ಸ್ವಲ್ಪನಾದ್ರೂ ತಿಳಿದುಕೊಂಡವರ ಇಲ್ವಾ ಅನ್ನುವಂಥದ್ದು ಇಲ್ಲೇ ಗೊತ್ತಾಗ್ತದೆ. ವಿವೇಕಾನಂದ ಕಿ ಫೋಟೋ ಕ್ಯೂ ಲಗಾಯಾ ಸ್ಮೃತಿ ದಿವಸ್ ವಿವೇಕಾನಂದ ಕಿ ಫೋಟೋ ಕ್ಯೂ ಲಗಾಯಾ ಆಜ್ ಜುಲೈ ಕೆ ಸಸ್ ದಸ್ ದತ್ತಾನೆ ವರ್ಷ ಸ್ಮೃತಿ ದಿವಸ್ ವಿವೇಕಾನಂದ ಕಿ ಫೋಟೋ ಕ್ಯೂ ಲಗಾಯಾ ಆಜ್ ಜುಲೈ ಕೆ ಸಸ್ ದಸ್ ದತ್ತಾನೆ ವರ್ಷ ಸ್ಮೃತಿ ದಿವಸ್ ವಿವೇಕಾನಂದ ಕಿ ಫೋಟೋ ಕ್ಯೂ ಲಗಾಯಾ ಹಿಂದೂ ಧರ್ಮದ ನೆಲೆಗಟ್ಟಿನಲ್ಲಿ ಪ್ರಚುರಪಡಿಸಿದಂಥವ್ರು, ಜಾಗತಿಕ ಸರ್ವಧರ್ಮ ಸಮ್ಮೇಳನದಲ್ಲಿ ಜಗತ್ತಿನ ನೂರಾರು ದೇಶಗಳಿಂದ ಆಗಮಿಸಿದಂತಹ ಹತ್ತು ಹಲವು ಧರ್ಮ ಸಂಸ್ಕೃತಿ ಭಾಷೆಯ ಒಂದು ಜನರನ್ನ, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಅಂತ ಹೇಳಿ ಸಂಬೋಧನೆ ಮಾಡಿದಂಥ ಸಂದರ್ಭದಲ್ಲಿ ವಿವೇಕಾನಂದರ ಒಂದು ವಿಶ್ವ ಮಾನವ ಚಿಂತನೆ ಹಿಂದೂ ಧರ್ಮವೆಂದು ಹೇಳಿ ಸಾರದಂತಹ ವ್ಯಕ್ತಿ ವಿವೇಕಾನಂದರು. ಅಲ್ಲ, ಅಂಥವರ ಫೋಟೋ ಅಲ್ಲಿವರೆಗೂ ಕೂತ್ಕೊಂಡಿದ್ದು ಏನಕ್ಕೆ ಫೋಟೋ ಇಟ್ಟಿರೋದು ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ಕೇಳ್ತಾ ಇದ್ರಲ್ಲ ಪುಣ್ಯಾತಮರು, ನೀವು ಇನ್ನೆಷ್ಟರ ಮಟ್ಟಿಗೆ ನಿಮಗೆ ಈ ಒಂದು ಕಾಮನ್ ಸೆನ್ಸ್ ಅನ್ನೋದಿದೆ? ಬಾಯಿ ಬಿಟ್ರೆ ನೀವು ಅಷ್ಟೇ ಒಂದನ್ನು ಪರಿಗಣನೆ ತಗೊಳ್ಬೇಕಂತ ನೋಡಿ. ಅಲ್ಲ, ಅವರು ಅಷ್ಟೇ. ವಿವೇಕಾನಂದ್ರ ಏನು ಹೇಳಿದ್ರು, ಸಹೋದರ ಸಹೋದರಿಯರೇ. ಈಗ ಇದನ್ನು ನೀವು ಹಿಂದಿಯಲ್ಲಿ ಹೇಳ್ತೀರಿ ಅಲ್ಲ, ಆ ಸಂದರ್ಭದಲ್ಲಿ ಅಲ್ಲಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತೇಳಿ ಇಂಗ್ಲೀಷಲ್ಲಿ ಹೇಳಿದ್ರು, ನೀವು ಇದನ್ನ ಹಿಂದಿಲಿ ಹೇಳ್ತಾ ಇರ್ತೀರಿ ಯಾವಾಗ್ಲೂ, ಬಾಯಿಯೋ ಅವ್ರ ಬೇನೋ ಅಂತ. ಈ ಹಂಗಾರೆ ನೀವು ಅಲ್ಲಿಂದನೇ ಕತ್ಕೊಂಡ್ರದ? ಹಾಗಾದ್ರೆ ಅದು ಎಲ್ಲಿಂದ ಬಂತು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಹಾಗಾದ್ರೆ ಅದ್ ಹೇಗ್ ಬಂತು? ಬಾಯಿ ಬೆಹನ್ ಅನ್ನೋದಕ್ಕೆ, ಸಹೋದರ ಸಹೋದರಿ ಅನ್ನೋದಕ್ಕೆ ಅದ್ಭುತವಾದಂತಹ ಒಂದು ವರ್ಡ್ ಗಳನ್ನ ಕಡ್ಕೊಂಡು ಕತ್ಕೊಂಡು ಏನು ಜನರ ಮುಂದೆ ಮೋಡಿ ಮಾಡ್ಲಿಕ್ಕೆ ಹೊರಟಿದ್ರಿ? ಇವತ್ತಂತಹ ವ್ಯಕ್ತಿನೇ ನಿಮ್ಗೆ ಯಾರು ಅಂತ ಗೊತ್ತಿಲ್ಲ ಅಂದ್ರೆ, ಅಂತಹ ಪುಣ್ಯಾತ್ಮನ ಹೆಸರು, ಅಂತಹ ಪುಣ್ಯಾತ್ಮನ ಘನತೆ ನಿಮಗೆ ಗೊತ್ತಿಲ್ಲ ಅಂದ್ರೆ, ನೋಡಿ, ವಿಶ್ವ ಮಾನವ ಚಿಂತನೆಯ ಹಿಂದೂ ಧರ್ಮ ಅಂಥೇಳಿ ಅಲ್ಲಿ ಎಲ್ಲರ ಜನ ಎದ್ದು ನಿಂತು ಆ ಒಂದೇ ಒಂದು ಮಾತಿಗೆ ಎದ್ದು ನಿಂತು ಚಪ್ಪಾಳೆ ತಟ್ಟಿರ್ತಾರೆ ಆ ನಾಯಕನಿಗೆ. ಇಂತಹ BJP ನಾಯಕರು ಈಗ ಬಾಯಿ ತೆರೆದ್ರೆ ಹೊಡಿ ಬಡಿ ಕೊಲ್ಲು ಅಂಥೇಳಿ ಈಗ ಹಿಂಸೆಗೆ ಪ್ರಚೋದನೆ ನೀಡ್ತಾ ಇರುವಂಥದ್ದು, ಧರ್ಮ ರಕ್ಷಣೆಯ ಹೆಸರಲ್ಲಿ ದ್ವೇಷ ಬಿತ್ತುವಂತಹ BJPಗೆ ವಿವೇಕಾನಂದರ ಈ ಚಿಂತನೆಗಳು ತಲಗತ್ತಲ್ವಾ ನಿಮ್ಗಾಗಾದ್ರೆ? ರುಚಿ ಇಷ್ಟ ಇಲ್ವಾ? ಅಲ್ರಿ, ಭಗತ್ ಸಿಂಗ್ನ ಎತ್ತಿಡಿತೀರಿ, ಸಾವರ್ಕರ್ನ ಎತ್ತಿಡಿತೀರಿ, ಎಲ್ಲೋದ್ರೂ ಹಾಗಾದ್ರೆ ಈ ರೀತಿಯಾದಂತಹ ಹಲವಾರು ನಿಮ್ಮ ಎಲ್ಲ ದೇಶಭಕ್ತರು. ವಿವೇಕಾನಂದ್ರ ಹಾಗಾದ್ರೆ ಅವ್ರು ನಮ್ಮ ದೇಶದವರಲ್ವಾ? ಅಲ್ರಿ, ಇದೇ ಕಾರಣಕ್ಕೆ ನೋಡಿ ಇಲ್ಲಿ ಸಾವಿರಾರು ಜನರು ತುಂಬಿದಂತಹ ಸಭೆಯಲ್ಲೇ ಅಲ್ಲಿ ವಿವೇಕಾನಂದರ ಫೋಟೋ ಯಾಕಿದೆ ಅಂತ ಹೇಳಿ ಅಲ್ಲ ಕೇಳುವಂತ ಧೈರ್ಯ ನೋಡಿ ಅಲ್ಲಿ ವಿವೇಕಾನಂದರ ಫೋಟೋ ಯಾಕಿದೆ, ಏನೋ ದೊಡ್ಡದಾಗಿ ಕೇಳ್ತಾ ಇದ್ದೀನಿ ಅನ್ನೋಂಗೆ ವಿವೇಕಾನಂದರ ಫೋಟೋ ಯಾಕಿದೆ ಅಂತ ಹೇಳಿ ಮೈಕ್ ಮುಂದೆ ಬಂದು ಕೇಳ್ತಾ ಇದ್ರಲ್ಲ ಪುಣ್ಯಾತಮರು, ನೀವು ರಾಧಾ ಮೋಹನ್ ದಾಸ್ ಅವರು ನಿಜವಾಗ್ಲೂ ಅದೇನು ಕಲ್ತಿದ್ದಾರೋ, ರಾಜಕೀಯವಾಗಿ ಎಷ್ಟರ ಮಟ್ಟಿಗೆ ಪ್ರಬಲರಾಗಿರ್ಬೇಕು, ರಾಜಕೀಯವಾಗಿ ಎಲ್ಲಿ ಹೇಗೆ ಪಿತೂರಿ ಹೂಡಬೇಕು, ರಾಜಕೀಯವಾಗಿ ಎಲ್ಲಿ ಹೇಗೆ ಕಾರ್ಯತಂತ್ರವನ್ನ ಮಾಡಬೇಕು,
ಇದೆಲ್ಲ ನಿಮ್ಮ ತಲೆಗಿರ್ತದೆ. ಸ್ವಾಮಿ ವಿವೇಕಾನಂದರ ಒಂದು ಫೋಟೋವನ್ನ ಯಾಕೆ ಇಟ್ಟಿದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡ್ತೀರಲ್ಲ. ಸಹೋದರ ಸಹೋದರಿಯರೇ ಅನ್ನುವಂಥದ್ದು ಈಗ ನೀವು ಕಾಪಿ ಮಾಡಿಕೊಂಡು ಎಲ್ಲೆಡೆಯೂ ಸಹ ಬಿಗಿತಾ ಇರ್ತೀರಲ್ಲ, ಬಾಯಿಯೋರ್ ಬೇನೋ ಅಂತ. ಎಸ್, ಇದು ಒಂದು ರೀತಿಯಲ್ಲಿ ನೋಡಿ ನೀವು ಎಷ್ಟರ ಮಟ್ಟಿಗೆ ಇದರಲ್ಲೂ ಸಹ ಏನು ಒಂದು ಭಿನ್ನಾಭಿಪ್ರಾಯಗಳನ್ನ ತೋರ್ತಾ ಇದ್ರಿ ಅನ್ನೋದು ಇಲ್ಲೇ ಕಾಣ್ತದ್ ನಿಮ್ಗೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಕರ್ನಾಟಕ ವಾಹಿನಿಯ ಪ್ರಧಾನ ಸಂಪಾದಕರಾದ ಗುರುಪ್ರಸಾದ್ ಸರ್ ಇದ್ದಾರೆ. ಸರ್, ನಿಜವಾಗ್ಲೂ ವಿವೇಕಾನಂದರು ಹಾಗಾದ್ರೆ ರಾಮದೋಸ್ ಮೋಹನ್ ಅವರಿಗೆ ಗೊತ್ತೇ ಇರ್ಲಿಲ್ವಾ ಯಾರು ಅಂತ? ಮತ್ತೆ ಇನ್ನೊಂದು ಅಲ್ಲಿ ಕೇಳ್ತಾರೆ, ಬಂದಿರೋದೇ ಇವತ್ತು ಅವರ ಒಂದು ಪುಣ್ಯ ಸ್ಮರಣೆಯ ದಿನದ ಅಂತ ಹೇಳಿ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ. ಇಲ್ಲಿ ಕೇವಲ ಬರೀ ಪಕ್ಷದ ಪರವಾಗಿ ಏನೊಂದು ಮಾತುಗಳನ್ನ ಆಡಬೇಕು ಅಷ್ಟು ಮಾತ್ರ ಮಾತಾಡ್ಬೋದು ಅಂತ ಹೇಳಿ ಅಲ್ಲಿ ಬಂದು ಸ್ಟೇಜ್ ಮೇಲೆ ಬಂದು ವಿವೇಕಾನಂದರ ಫೋಟೋ ಯಾಕೆ ಇಟ್ಟಿದ್ದಾರೆ ಅಲ್ಲಿ ಅಂತ ಹೇಳ್ಬಿಟ್ಟು ಹಿಂದೆ ಇಲ್ಲಿ ಕೇಳ್ತಾರೆ. ಅಲ್ಲ ಸರ್, ಇದೀಗ ಅಲ್ಲಿ ಬಂದು ಕೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇರಬೇಕು? ಹಾಗಾದ್ರೆ ಇವ್ರಿಗೆ ಅವ್ರು ಮಾಡ್ತಾರಂತ ಕೆಲಸದ ಮೇಲೆ ಎಷ್ಟರ ಮಟ್ಟಿಗೆ ಒಂದು ಜವಾಬ್ದಾರಿಯುತವಾಗಿ ಅವ್ರು ನಡ್ಕೊಳ್ತಾ ಇದ್ದಾರೆ ಅಲ್ಲಿ ಅಂತ. ಕಿರಣ್, ನಿಜಕ್ಕೂ ಇದು ಒಂದ್ ರೀತಿಯಾದಂತ ಶಾಕಿಂಗ್ ಅಂತ ಅನ್ಸುತ್ತೆ. ಯಾಕಂದ್ರೆ ವಿವೇಕಾನಂದರ ಒಂದು ಜೀವನ ಚರಿತ್ರೆ ಇಡೀ ಭಾರತೀಯರಿಗೆ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಯಾರ್ಯಾರು ಒಂದು ಬದುಕುವಂತಹ ಕಲೆ ಆಗ್ಬಹುದು, ಒಂದು ಜೀವನ ಸ್ಥಿತಿ ಆಗ್ಬಹುದು, ಏನ್ ತಿಳ್ಕೊಳ್ತಾರೆ ಅವರೆಲ್ಲರೂ ಅನುಕರಣೀಯ ಮಾಡುವಂಥದ್ದು ವಿವೇಕಾನಂದರ ಜೀವನವನ್ನ. ಆದ್ರೆ ಇಂತಹ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ಒಂದು ಕಾರ್ಯಕಾರಿಣಿ ವಿಶೇಷ ಏನು ಸಭೆ ನಡೀತಾ ಇದೆ, ಆ ಒಂದು ಕಾರ್ಯಕ್ರಮದಲ್ಲಿ ಈ ತರದ ವಿಚಾರ ಬಂದಿದ್ದು ಬಹಳ ಯೋಜಿಸಿದೆ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಇಂತಹ ಒಂದು ವ್ಯಕ್ತಿತ್ವದ ವ್ಯಕ್ತಿಯ ಒಂದು ಗುಣಗಾನ ಆಗ್ಬೇಕಾದಂತ ಸಂದರ್ಭ ಯಾಕೆ ಇಟ್ಟಿದ್ದೀರಾ ಅವರ ಭಾವಚಿತ್ರವನ್ನ ಅಂತ ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ, ಅವರ ಒಂದು ಭಾವನೆ ಆಗಿರಬಹುದು ಅಥವಾ ಅವರ ಏನು ಬುದ್ಧಿ ಆಗಿರಬಹುದು ಎಷ್ಟರ ಮಟ್ಟಿಗೆ ವಿವೇಕಾನಂದರ ಬಗ್ಗೆ ತಿಳ್ಕೊಂಡಿದ್ದಾರೆ ಅನ್ನುವಂಥದ್ದು. ಸೊ ಈ ಬಿಜೆಪಿಯಲ್ಲಿ ಸಾಕಷ್ಟು ಮಂದಿ ವಿವೇಕಾನಂದರ ಬಗ್ಗೆ ಮಾತನಾಡ್ತಾರೆ, ಚಿಂತಕರು ಅನೇಕ ವಿವೇಕಾನಂದರ ವಿಚಾರಧಾರೆಗಳನ್ನು ಹೇಳ್ತಾರೆ. ಅದಾಗ್ಯೂ ಕೂಡ ಇಂತಹ ಒಬ್ರು, ಯಾಕಂದ್ರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ರಾಧಾಮೋಹನ್ ದಾಸ್ ಅಗರ್ವಾಲ್, ಅವರು ಈ ತರ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಅಂತಂದ್ರೆ ನಿಜಕ್ಕೂ ಒಂದು ಹಾಸ್ಯಾಸ್ಪದ ಜೊತೆಗೆ ಅಷ್ಟೇ ಗಂಭೀರವಾಗಿ ಆರ್ ಎಸ್ ಎಸ್ ನ ಹಿನ್ನೆಲೆಗಳಂತವರು ಅಥವಾ ಬಿಜೆಪಿ ಹಿನ್ನೆಲೆಗಳಂತವರು ಎನ್ನುವರು ಹಿಂದುತ್ವದ ವಿಚಾರದ ಬಗ್ಗೆ ಪ್ರಬಲವಾಗಿ ಮಾತನಾಡುವಂತವರು ವಿವೇಕಾನಂದರ ವಿಚಾರಧಾರೆಗಳನ್ನ ಪ್ರಭಾವಿತರಾಗಿಲ್ವಾ ಅಥವಾ ಅವರ ಬಗ್ಗೆ ತಿಳ್ಕೊಂಡಿಲ್ವಾ ಅನ್ನುವಂತಹ ಅನುಮಾನಗಳು ಮೂಡುವಂತಹದ್ದು ಸಹಜ. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಅಂದ್ರೆ ಇದು ಟ್ರೋಲ್ ಆಗುವಂತಹ ವಿಚಾರಗಳು ಒಂದು ಕಡೆ, ಮತ್ತೊಂದು ಕಡೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ. ಯಾಕೆ ವಿವೇಕಾನಂದರ ಬಗ್ಗೆ ಕೇವಲ ಬಾಯಿ ಮಾಡ್ತಿದೆ, ವೇದಿಕೆ ಮೇಲೆ ಮೈಕ್ನ ಮುಂದೆ ಮಾತನಾಡ್ತಾ ಇದೆ ಹೊರತು ಒಂದು ಅವರ ಜೀವನವನ್ನ ಜೀವನಕ್ಕೆ ಅಳವಡಿಸಿಕೊಳ್ಳುವಂತ ಕೆಲಸವನ್ನ ಯಾರು ಕೂಡ ಮಾಡ್ತಾ ಇದ್ರೋ ಅನ್ನುವಂತ ಪ್ರಶ್ನೆ ಖಂಡಿತ ಹೇಳುತ್ತೆ. ಓಕೆ, ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು ಸರ್. ಎಸ್, ಒಟ್ಟಿನಲ್ಲಿ ಹೇಳೋದಾದ್ರೆ ಇಲ್ಲಿ ಮೌಢ್ಯದ ಬದಲಾಗಿ ಏನು ಒಂದು ವೈಜ್ಞಾನಿಕ ಚಿಂತನೆಯನ್ನ ಬಿತ್ತನೆ ಮಾಡಿರ್ತಾರೆ. ಕೋಮುಗಲ್ಬೆಯ ಬದಲಾಗಿ ಅಲ್ಲಿ ಸರ್ವ ಧರ್ಮ ಸಹಬಾಳ್ವೆಯನ್ನ ಹಿಂದೂ ಧರ್ಮದ ನೆಲೆಗಟ್ಟಲ್ಲಿ ಎಲ್ಲರಿಗೂ ಪ್ರಸ್ತುತ ಪರಿಚಯ ಮಾಡಿದ್ರ ಒಂದು ಪರಿಚಯವನ್ನು ಮಾಡಿರ್ತಾರೆ. ಅಂತಹ ಒಬ್ಬ ಜಾಗತಿಕ ಸರ್ವಧರ್ಮ ನಾಯಕನನ್ನ ಈಗ ಈ ರೀತಿಯಾಗಿ ಪ್ರಶ್ನೆ ಮಾಡಿ ನಾವು ಯಾಕೆ ಇಲ್ಲಿದ್ದೀವಿ, ಯಾರವರು ಅಲ್ಲ ಯಾರು ಅಂತ ಹೇಳಿ ಸ್ವಲ್ಪ ಮಟ್ಟಿಗಾದ್ರೂ ಅವ್ರಿಗೆ ಪರಿಚಯ ಇರೋದು, ಆದ್ರೆ ಬಂದಿರ ಕೆಲಸದ ಬಗ್ಗೆ ತಮಗೆ ಗಮನ ಇಲ್ಲ ಅಂದ್ರೆ ಇನ್ನೆಷ್ಟರ ಮಟ್ಟಿಗೆ ಒಂದು ನಿಮ್ಮ ಒಂದು ವಿವೇಕತನ ಅಲ್ಲಿ ಪ್ರತಿಬಿಂಬಗೊಂಡಿದೆ ಅಂತ ಹೇಳಿ ಗೊತ್ತಾಗ್ತದೆ. ನೀವು ಅಷ್ಟೇ ಫೋನಲ್ಲಿ ಅದೇನು ನೋಡ್ಕೊಂಡು ಕೂತಿದ್ರು ಹಾಗಾದ್ರೆ ಇಷ್ಟೊತ್ತವರೆಗೂ. ಎಸ್, ಹಾಗಾದ್ರೆ ಇದ್ರ ಬಗ್ಗೆ ಮುಂದಿನ ದಿನ ಯಾವ ರೀತಿಯಾಗಿ ರಾಧಾಮೋಹನ್ ದಾಸ್ ಅವ್ರಿಗೆ ಬುದ್ಧಿಯನ್ನು ಕಲಿಸ್ತಾರೆ ವಿಪಕ್ಷದವರು, ಆದ್ರೆ ಕೇಂದ್ರ ಸರ್ಕಾರದ ವಿಪಕ್ಷದವರು ನೋಡೋಣ. ಹಾಗಾದ್ರೆ ಸ್ಮೃತಿ ದಿವಸ್.
ವಿವೇಕಾನಂದ್ ಕಿ ಫೋಟೋ ಕ್ಯೂ ಲಗಾಯ ವಿವೇಕಾನಂದ್ ಕಿ ಫೋಟೋ ಕ್ಯೂ ಲಗಾಯ ಆಜ್ ಜುಡೇ ಇಟ್ ಇಸ್ ಜಸ್ಟ್ ದಟ್ ಆನಿವರ್ಸರಿ.